ಹುಕ್ಕೇರಿ ಪಟ್ಟಣದಲ್ಲಿ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಹಾಗೂ ಹಾವೇರಿ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಇವರ ದಿವ್ಯ ನೇತೃತ್ವದಲ್ಲಿ ಬಸವ ಜಯಂತಿಯ ಬಸವ ದರ್ಶನ ಪ್ರವಚನ ಇಂದು ಹುಕ್ಕೇರಿ ಪಟ್ಟಣದಲ್ಲಿ ಶಿವಲಿಂಗೇಶ್ವರ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಲಾಗಿದೆ. ಬಸವ ದರ್ಶನ ಪ್ರವಚನ ದಿನಾಂಕ 19-23ರವರೆಗೆ ಪ್ರವಚನವನ್ನು ನಡೆಸಲಾಗಿದ್ದು ಹಲವಾರು ಗ್ರಾಮಗಳಿಂದ ಭಕ್ತರು ಬರಲಿದ್ದು ಮುಂಚಿತವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಪ್ರತಿದಿನವೂ ಸಾಯಂಕಾಲ 6 ಗಂಟೆಯಿಂದ ಪ್ರವಚನ ನಡೆಸಲಾಗುವುದು. ಶ್ರೀ ಪೂಜ್ಯ ಶಿವಕುಮಾರ ದೇವರು ಬಸವ ದರ್ಶನ ಪ್ರವಚನ ನಡೆಸಿಕೊಳ್ಳಲಾಗುವುದು. ನಂತರ ಪ್ರವಚನ ಸಮಯದಲ್ಲಿ ಪ್ರತಿನಿತ್ಯ ಮಹಾಪ್ರಸಾದ ಇರಿಸಲಾಗಿದೆ. ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಶರಣರು ಬರಬೇಕು ಮತ್ತು ಬರುವ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಎಂದು ಶಿವಬಸವ ಸ್ವಾಮೀಜಿಯವರು ಹೇಳಿದ್ದಾರೆ. ಇನ್ನು ಹಿರೇಮಠ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ನಡೆಸಲಾಗಿದ್ದು ಘಟಪ್ರಭಾ ಮಲ್ಲಿಕಾರ್ಜುನ ಸ್ವಾಮಿಗಳು ಕೆಂಪಯ್ಯ ಸ್ವಾಮಿ ಮಠ್ ಘಟಪ್ರಭಾ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಸಿದ್ಧ ಸಂಸ್ಥಾನ ನೀಡಸೋಸಿ ಎರನಾಳ ಬ್ರಹ್ಮಾನಂದ ಸ್ವಾಮೀಜಿ ಗೋಡಗೇರಿ. ಈ ಸಂದರ್ಭದಲ್ಲಿ ಮುಖ್ಯ ಮಠದ ಭಕ್ತರಾದ ಸಿಜಿ ಪಾಟೀಲ್ ಮತ್ತು ರಮೇಶ್ ಹುಂಜಿ ಹಲವಾರು ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠ ಹಾಗೂ ಹಾವೇರಿ ಮಠದ ಪೂಜ್ಯ ಶ್ರೀ ಮಣ್ಯರಂಜನ ಪ್ರಣವ ಸ್ವರೂಪ ಶಿವಬಸವ ಮಹಾಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ಬಸವ ಜಯಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಸವ ಜಯಂತಿ ನಿಮಿತ್ತವಾಗಿ ಬಸವ ದರ್ಶನ ಪ್ರವಚನ ಕಾರ್ಯಕ್ರಮವನ್ನು ನಾವು 5 ದಿನಗಳವರೆಗೆ ಹಮ್ಮಿಕೊಂಡಿದ್ದೇವೆ. ಬುಧವಾರ ದಿನ 19-4-2023 ರಿಂದ 23-4-2023ರವರೆಗೆ ಈ ಬಸವ ದರ್ಶನ ಒಂದು ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಅವ್ಯಾಹತವಾಗಿ ಈ 5 ದಿನಗಳವರೆಗೆ ನಡೀತಕ್ಕಂತಹ ಬಸವ ದರ್ಶನ ಒಂದು ಪ್ರವಚನ ಕಾರ್ಯಕ್ರಮದ ಒಂದು ದಿವ್ಯ ನೇತೃತ್ವ ವಹಿಸಿಕೊಂಡಿರ್ತಕ್ಕಂತಹ ಮಹಾಸನ್ನಿಧಿಯವರು ಬಹಳಷ್ಟು ಈ ಭಾಗದ ಜನರಿಗೆ ಹುಕ್ಕೇರಿಯ ಈಶಾನ್ಯ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಬಹಳಷ್ಟು ಒಳ್ಳೆಯದಾಗಿರ್ತಕ್ಕಂಥ ಉಪಯೋಗವಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಸ್ಥಳವನ್ನು ತಮ್ಮದೇ ಆಗಿರತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯ ಪ್ರಾಂಗಣದಲ್ಲಿ ವಿಶಾಲವಾಗಿದ್ದಿರತಕ್ಕಂಥ ಸ್ಥಳ ಇರೋದ್ರ ಮೂಲಕವಾಗಿ ಇದನ್ನು ಆರಿಸಿಕೊಂಡಿದ್ದಾರೆ. ಶ್ರೀಮಠದಲ್ಲಿ ಸ್ಥಳದ ಅಭಾವ ಇರೋದ್ರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ತಮ್ಮ ಶಿಕ್ಷಣ ಸಂಸ್ಥೆ ಈ ಒಂದು ಪ್ರಾಂಗಣದಲ್ಲಿ ಹಮ್ಮಿಕೊಳ್ಳತಕ್ಕಂಥ ಕಾರ್ಯವನ್ನು ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ. ಇದರ ಉದ್ದೇಶ ಇಲ್ಲಿ ಸಾಕಷ್ಟು ನೀರಿನ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಇರೋದ್ರ ಮೂಲಕವಾಗಿ ಸಾಕಷ್ಟು ಭಕ್ತಾದಿಗಳಿಗೆ ಅವರು ಅನುಕೂಲ ಬಂದು ಹೋಗತಕ್ಕಂಥದ್ದು ಅನುಕೂಲವಾಗೋದ್ರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಪ್ರದೇಶದಲ್ಲಿ ಹಮ್ಮಿಕೊಳ್ಳತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಬಸವ ದರ್ಶನ ಕಾರ್ಯಕ್ರಮ ಇದರ ಉದ್ದೇಶ ಎಲ್ಲ ಸಾಮಾನ್ಯ ಜನರಿಗೆ ಬಸವಣ್ಣವರ ತತ್ವಗಳೇನು ಸಮಾನತೆಯ ತತ್ವಗಳನ್ನು ಬಸವಣ್ಣವರು ಹೇಗೆ ಹೇಳಿದ್ದಾರೆ. ಸುಮಾರು 900 ವರ್ಷಗಳ ಹಿಂದೆ ಬಸವಣ್ಣನವರು ಸಾಮಾಜಿಕ ಕಾಳಜಿ ಎಂಥದ್ದಿತ್ತು ಅನ್ನೋದನ್ನು ನಾವು ಜನಸಾಮಾನ್ಯರಿಗೆ ತಿಳಿಸಬೇಕಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಸದುಪಯೋಗವನ್ನ ಈ ಹುಕ್ಕೇರಿ ಬಲ ಜನ ಪಡ್ಕೊಳ್ಬೇಕಂತಕ್ಕಂಥ ಮಹಾನ್ ಉದ್ದೇಶ ಪೂಜ್ಯ ಶ್ರೀಗಳದಾಗಿದೆ ಅಂತ ಹೇಳಬಹುದು. ಈ ಒಂದು ಪ್ರತಿನಿತ್ಯ ಇದರ ಸಮಯ ಪ್ರತಿನಿತ್ಯ ಸಂಜೆ 6 ರಿಂದ ಮುಂದೆ 10ರವರೆಗೆ ನಡೀತಕ್ಕಂಥದ್ದೇ. ಆಮೇಲೆ ಕೇವಲ ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲಶಿಗೋಳ್ ಭಾರತ ವೈಭವ ನ್ಯೂಸ್ ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.